ಕಣ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಇವತ್ತು ಬಿಗ್ ಡೇ ಅಂತಲೇ ಹೇಳಬಹುದು. ಇಂದು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಬೇಲ್ ಸಿಕ್ಕರೆ ನಟ ನಿಶ್ಚಿತವಾಗಿರಬಹುದು, ಇಲ್ಲಾಂದ್ರೆ ಮಧ್ಯಂತರ ಜಾಮೀನು ಮುಗಿದ ಕೂಡಲೇ ಜೈಲಿಗೆ ಮರಳಬೇಕಾಗುತ್ತೆ. ದರ್ಶನ್ ಮತ್ತಿತರ ಜಾಮೀನು ಅರ್ಜಿ ಆಲಿಸ್ತಾ ಇರುವಂತಹ ನ್ಯಾಯಾಧೀಶರಾದಂತಹ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದಂತಹ ಏಕಸದಸ್ಯ ಪೀಠ ಗುರುವಾರ ಕೆಲ ಕಾಲ ವಿಚಾರಣೆಯನ್ನ ನಡೆಸಿ ವಿಚಾರಣೆಯನ್ನ ಶುಕ್ರವಾರಕ್ಕೆ ಮುಂದೂಡಿತ್ತು. ಮಧ್ಯಾಹ್ನ ಬಳಿಕ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ.
ಈಗಾಗಲೇ ನಟ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸಿ ಪೊಲೀಸ್ ತನಿಖೆಯಲ್ಲಿ ಲೋಪವಾಗಿದೆ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ. ಈ ದಿನ ನ್ಯಾಯಾಲಯದಲ್ಲಿ ಸರ್ಕಾರಿ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ. ನಟ ದರ್ಶನ್ಗೆ ಯಾಕೆ ಜಾಮೀನು ನೀಡಬಾರದು ಅನ್ನೋ ಅಂಶವನ್ನ ಸಾಕ್ಷಿಗಳ ಸಮೇತ ವಿವರಣೆಯನ್ನ ನೀಡಲಿದ್ದಾರೆ. ಈಗಾಗಲೇ ಕೆಳ ಹಂತದ ನ್ಯಾಯಾಲಯದಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಜಾ ಆಗಿದೆ. ಸದ್ಯ ಹೈಕೋರ್ಟ್ನಲ್ಲಿನೂ ಕೂಡ ಜಾಮೀನು ಸಿದ್ದಿದ್ರೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಬೇಕಾಗತ್ತೆ. ಅಲ್ಲಿನೂ ಕೂಡ ಜಾಮೀನು ಸಿದ್ದಿದ್ರೆ ಕೊಲೆ ಕೇಸ್ ತೀರ್ಪು ಬರೋವರೆಗೂ ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು. ಇಂದು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಬೇಲ್ ಸಿಕ್ಕರೆ ನಟ ನಿಶ್ಚಿತವಾಗಿರಬಹುದು, ಇಲ್ಲಾಂದ್ರೆ ಮಧ್ಯಂತರ ಜಾಮೀನು ಮುಗಿದ ಕೂಡಲೇ ಜೈಲಿಗೆ ಮರಳಬೇಕಾಗುತ್ತೆ. ದರ್ಶನ್ ಮತ್ತಿತರ ಜಾಮೀನು ಅರ್ಜಿ ಆಲಿಸ್ತಾ ಇರುವಂತಹ ನ್ಯಾಯಾಧೀಶರಾದಂತಹ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದಂತಹ ಏಕಸದಸ್ಯ ಪೀಠ ಗುರುವಾರ ಕೆಲ ಕಾಲ ವಿಚಾರಣೆಯನ್ನ ನಡೆಸಿ ವಿಚಾರಣೆಯನ್ನ ಶುಕ್ರವಾರಕ್ಕೆ ಮುಂದೂಡಿತ್ತು. ಮಧ್ಯಾಹ್ನ ಬಳಿಕ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ. ಈಗಾಗಲೇ ನಟ ದರ್ಶನ್ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸಿದ್ರು. ಪೊಲೀಸ್ ತನಿಖೆಯಲ್ಲಿ ಲೋಪವಾಗಿದೆ ಅನ್ನೋದನ್ನ ಒತ್ತಿ ಹೇಳಿದ್ರು. ಈ ದಿನ ನ್ಯಾಯಾಲಯದಲ್ಲಿ ಸರ್ಕಾರಿ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು ಪ್ರತಿವಾದ ಮಂಡನೆಯನ್ನ ಮಾಡಲಿದ್ದಾರೆ. ನಟ ದರ್ಶನ್ಗೆ ಯಾಕೆ ಜಾಮೀನು ನೀಡಬಾರದು ಅನ್ನೋ ಅಂಶವನ್ನ ಸಾಕ್ಷಿಗಳ ಸಮೇತ ವಿವರಣೆಯನ್ನ ನೀಡಲಿದ್ದಾರೆ. ಈಗಾಗಲೇ ಕೆಳ ಹಂತದ ನ್ಯಾಯಾಲಯದಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಜಾ ಆಗಿದೆ. ಸದ್ಯ ಹೈಕೋರ್ಟ್ನಲ್ಲಿನೂ ಕೂಡ ಜಾಮೀನು ಸಿದ್ದಿದ್ರೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಬೇಕಾಗುತ್ತೆ. ಅಲ್ಲಿನೂ ಕೂಡ ಜಾಮೀನು ಸಿದ್ದಿದ್ರೆ ಕೊಲೆ ಕೇಸ್ ತೀರ್ಪು ಬರೋವರೆಗೂ ನ್ಯಾಯಾಂಗ ಬಂಧನದಲ್ಲೇ ದರ್ಶನ್ ಇರಬೇಕಾಗುತ್ತೆ.